ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದಲ್ಲಿ ದಾವಣಗೆರೆಯ ಬಸವ ಬಳಗದ ಮಾತೆಯರು ವಚನ ಗಾಯನವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಬನ್ನಿ ವೀಕ್ಷಿಸೋಣ. ಶಿವನ ಧ್ಯಾನ ಮಾಡೋ, ಮನಕ್ಕೆ ಶಾಂತಿ ನೀಡೋ, ಶಿವನನ್ನು ನಿನ್ನಲ್ಲೇ ನೀನೋಡು. ಶಿವನನ್ನು ನಿನ್ನಲ್ಲೇ ನೀನೋಡು. ನಿಶ್ಚಲವೆಂಬ ಕೊಳದಿ ಮಿಂದು ನಿರ್ಮಲವೆಂಬ ಮಡಿಯನ್ನುಟ್ಟು, ನಿಶ್ಚಲವೆಂಬ ಕೊಳೆಯನ್ನುಟ್ಟು ನಿರ್ಮಲವೆಂಬ ಮಡಿಯನ್ನುಟ್ಟು, ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು, ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು. ಚಿತಳೆಯಂಬ ಬೆಳಕಲ್ಲಿ, ಚಿತಳೆಯಂಬ ಬೆಳಕಲ್ಲಿ ಚಿದಾನಂದ ನೊಡಗೂಡು, ಚಿನ್ಮಯದಿ ಓಲಾಡು. ಶಿವನ ಧ್ಯಾನ ಮಾಡೋ, ಮನಕ್ಕೆ ಶಾಂತಿ ನೀಡೋ, ಶಿವನನ್ನು ನಿನ್ನಲ್ಲೇ ನೀನೋಡು. ಶಿವನನ್ನು ನಿನ್ನಲ್ಲೇ ನೀನೋಡು. ಭೂತಂಗಳೈದನು ಕಟ್ಟಿ, ಇಂದ್ರಿಯಂಗಳೈದನು ಮೆಟ್ಟಿ, ಗುರುಮಂತ್ರವನ್ನು ಪಠಿಸಿ ಧನ್ಯ ಸ್ಥಾನಕ್ಕೇರಿ, ಪರಮ ಪಾವನ ಸುಂದರ ಸ್ಪರ್ಶ ದರ್ಶನ ಭವರಣ. ಶಿವನ ಧ್ಯಾನ ಮಾಡೋ, ಮನಕ್ಕೆ ಶಾಂತಿ ನೀಡೋ, ಶಿವನನ್ನು ನಿನ್ನಲ್ಲೇ ನೀನೋಡು. ಶಿವನನ್ನು ನಿನ್ನಲ್ಲೇ ನೀನೋಡು. ದೃಷ್ಟಿಯಿಟ್ಟು ಮನದಿ ನೋಡು, ಗುರು ಕೊಟ್ಟ ಲಿಂಗದಿ ನೋಡು, ದೃಷ್ಟಿಯಿಟ್ಟು ಮನದಿ ನೋಡು, ಗುರು ಕೊಟ್ಟ ಲಿಂಗದಿ ನೋಡು. ಲಿಂಗಾಂಗ ಸಮರಸವಾಗಿ ಅಂಗಾಂಗ ಲಿಂಗವ ನೋಡು, ಲಿಂಗಾಂಗ ಸಮರಸವಾಗಿ ಅಂಗಾಂಗ ಲಿಂಗವ ನೋಡು. ಭಕ್ತ ಮಹೇಶ ಪ್ರಸಾದಿ ಪ್ರಾಣ ಲಿಂಗಿ ಶರಣಾಯ್ಕೆನು ನೀನು, ಭಕ್ತ ಮಹೇಶ ಪ್ರಸಾದಿ ಪ್ರಾಣ ಲಿಂಗಿ ಶರಣಾಯ್ಕೆನು ನೀನು. ಶಿವನ ಧ್ಯಾನ ಮಾಡೋ, ಮನಕ್ಕೆ ಶಾಂತಿ ನೀಡೋ, ಶಿವನನ್ನು ನಿನ್ನಲ್ಲೇ ನೀನೋಡು. ಶಿವನನ್ನು ನಿನ್ನಲ್ಲೇ ನೀನೋಡು. ಶಿವನನ್ನು ನಿನ್ನಲ್ಲೇ ನೀನೋಡು. ಮನೆ
ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮ ಮುಂದುವರಿಯುತ್ತದೆ. ಅದಕ್ಕೂ ಮುನ್ನ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣತತ್ವ ಕಮ್ಮಟದಲ್ಲಿ ಅನುಭಾವಿಗಳಾದ ಗದಗಿನ ಶರಣೆ ಗಿರಿಜಮ್ಮ ಧರ್ಮರೆಡ್ಡಿ ಅವರು ಲಿಂಗವಂತ ಧರ್ಮದ ಅಷ್ಟಾವರಣ ತತ್ವದಲ್ಲಿ ಒಂದಾದ ಜಂಗಮ ತತ್ವದ ಬಗ್ಗೆ ಮಾತನಾಡುತ್ತಾ, ಗುರು ಲಿಂಗ ಜಂಗಮ ಎನ್ನುವವು ಒಂದರಲ್ಲಿ ಒಂದು ಹಾಸು ಹೊಕ್ಕಾಗಿವೆ ಎನ್ನುವುದನ್ನು ಧರ್ಮಪಿತ ಅಪ್ಪ ಬಸವಣ್ಣನವರ ಮತ್ತು ಶರಣೆ ಅಕ್ಕನಾಗಲಾಂಬಿಕೆಯವರ ವಚನಗಳ ಮೂಲಕ ಜಂಗಮ ತತ್ವದ ವಿಶಾಲತೆಯ ಕುರಿತು ಮನವರಿಕೆ ಮಾಡಿಕೊಡುತ್ತಿದ್ದಾರೆ. ಬನ್ನಿ ಅರಿತುಕೊಳ್ಳೋಣ. ದ್ವಿತೀಯಂತೂ ಲಿಂಗ, ತೃತೀಯಂತೂ ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣಾನಿಧಿ ಚಿದಾನಂದ ಬಸವಂಗೆ ಭಕ್ತನಾದನೆ ಗುರುವೇ ಯೋಗಿನಾಥ. ಲಿಂಗವಂತ ಧರ್ಮದಲ್ಲಿ ಅಷ್ಟಾವರ್ಣದಲ್ಲಿ ಬರುವ ಮೂರನೇ ತತ್ವವೇ ಜಂಗಮ. ಜಂಗಮ ಅನ್ನೋ ಪದದ ಅರ್ಥವ್ಯಾಪ್ತಿ ಬಹಳ ವಿಶಾಲವಾದದ್ದು. ಜಂಗಮದ ಅರ್ಥ ಬಹಳ ವಿಶಾಲವಾದದ್ದು. ಈ ಗುರುಲಿಂಗ ಜಂಗಮ ಈ ಮೂರರ ಒಂದರಲ್ಲಿ ಒಂದು ಹಾಸು ಹೊಕ್ಕಾಗಿದ್ದಾವೆ. ಗುರುಲಿಂಗ ಜಂಗಮ ಯಾವುದು ಬೇರೆ ಬೇರೆ ಅಲ್ಲ, ಎಲ್ಲವೂ ಒಂದೇ ಮೂಲ ವಸ್ತುವಿನ ಮೂರು ಸ್ವರೂಪಗಳು ಅನ್ನೋದನ್ನು ಬಸವಣ್ಣವರು ತಮ್ಮ ವಚನದಲ್ಲಿ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ನಿತ್ಯ ನಿರಂಜನ ಪರಂಜ್ಯೋತಿ ವಸ್ತು ಉಪದೇಶವ ಕೊಟ್ಟ ಗುರುವಾದ, ಕರಸ್ಥಲಕ್ಕೆ ಬಂದು ಲಿಂಗವಾದ, ಹಸಾದವಾದ ಪ್ರಪಂಚವನ್ನೆಳೆದು ದಾಸೋಹ ಮಾಡಿಸಿಕೊಂಡು ಜಂಗಮವಾದ. ಇಂತಿ ಗುರುಲಿಂಗ ಜಂಗಮ ಒಂದೇ ಅಲ್ಲದೆ ಭಿನ್ನವಿಲ್ಲ ಅಂಥೇಳಿ ಧರ್ಮಪಿತ ಬಸವಣ್ಣನವರು ನಮಗಿಲ್ಲಿ ತಿಳಿಸಿದ್ದಾರೆ. ಅಕ್ಕನಾಗಲಾಂಬಿಕೆಯವರು ಹೇಳ್ತಾರೆ, ಬಸವ ಮಾಡಿದಡಾಯಿತು ಗುರುಲಿಂಗ ಜಂಗಮ ಪೂಜೆ. ಮೊದಲು ಜಂಗಮ ಅನ್ನೋದು ಈ ಒಂದು ಅರ್ಥವ್ಯಾಪ್ತಿ ಉಳ್ಳದಾಗಿರಲಿಲ್ಲ. ಬಸವಣ್ಣನವರು ಬಂದ ನಂತರ ಇದಕ್ಕೊಂದು ರೂಪ ಕೊಟ್ಟರು. ಯಾವುದು ಒಂದು ಗುರು ಲಿಂಗ ಜಂಗಮ ಯಾವುದು ಬೇರೆ ಅಲ್ಲ, ಮೂರು ಒಂದರಲ್ಲಿ ಒಂದು ಹಾಸು ಹೊಕ್ಕಾಗಿದ್ದವಂತೇಳಿ. ಜಂಗಮ ಅಂದರೆ ಪ್ರಥಮ ಶೂನ್ಯದಿಂದ ಪ್ರಪ್ರಥಮವಾಗಿ ಹೊರಹೊಮ್ಮಿದ ಒಂದು ನಿಷ್ಕಲ ತತ್ವ, ಸಾಕಾರಗೊಂಡ ಶಿವಕಳೆ ಅಂತ ನಾವು ಹೇಳ್ಬೋದು. ಇನ್ನು ಅನೇಕ ಅರ್ಥವ್ಯಾಪದಲ್ಲಿ ನಾವು ಹೇಳಬೇಕಂದ್ರೆ ನಾದ ಬಿಂದು ಕಳೆಗಳಲ್ಲಿ ಕಳೆನೇ ಜಂಗಮ ಆಗಿದ್ದಾನೆ. ಹೀಗಾಗಿ ಅರಿವು ಆಚಾರಗಳ ಸಂಗಮವೂ ಜಂಗಮೇ ಆಗಿರೋದು. ಮತ್ತು ಒಟ್ಟಿನಲ್ಲಿ ಹೇಳಬೇಕಂದ್ರೆ ಸಕಲ ಜೀವ ಜಂತುಗಳೆಲ್ಲ ಜಂಗಮ. ಎಲ್ಲೇದ ಎಲ್ಲ ಜೀವಾದ ಎಲ್ಲಿ ಚೈತನ್ಯ ಆದ ಅದು ಜಂಗಮ. ಈ ಕಾಯವನ್ನು ಚರಿಸುವಂತೆ ಮಾಡುವ ಶಕ್ತಿಯೇ ಜಂಗಮ. ಈ ಕಾಯ ಚರಿಸಬೇಕಾದ್ರೆ ಒಂದು ಚೈತನ್ಯ ಬೇಕಲ್ಲ, ಆ ಚೈತನ್ಯವೇ ಜಂಗಮ. ಇಲ್ಲಂತಂದರೆ ಈ ಕಾಯ ಜಡ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಚೈತನ್ಯವೇ ಜಂಗಮ. ಅದಕ್ಕೆ ಜಂಗಮ ಶಬ್ದವನ್ನು ನಾವು ನೋಡಿದಾಗ ಅದು ಅಂತರಂಗದ ಅನುಭವ ಆಗಿರ್ಬೋದು ಅಥವಾ ನಾವು ವಚನಗಳನ್ನು ಓದ್ತಾ ಓದ್ತಾ ಬಹಳ ವಿವಿಧ ರೀತಿಯಲ್ಲಿ ಜಂಗಮ ಶಬ್ದವನ್ನು ಬಳಸಿದ್ದಾರೆ. ಅದು ಆ ವಚನಕ್ಕೆ ತಕ್ಕಂತೆ ನಾವು ಅನುಸರಿಸಿಕೊಂಡು ಹೋದಾಗ ಅದಕ್ಕೆ ಮೂರು ವಿಧವಾಗಿ ನಾವು ನೋಡ್ತೀವಿ. ವ್ಯಕ್ತಿಯಾಗಿ ನೋಡ್ಬೋದು, ಸಮಾಜವಾಗಿ ನೋಡ್ಬೋದು, ದೇವನನ್ನಾಗಿಯೇ ನೋಡ್ಬೋದು. ಹಿಂಗೆ ನಾವು ವಚನಗಳ ಸಂದರ್ಭಿಕ ಅನುಸಾರವಾಗಿ ನಾವು ಓದಿದಾಗ ಜಂಗಮ ಪದದ ಪೂರ್ಣ ಅರ್ಥ ನಮಗೆ ಗೊತ್ತಾಗ್ತದೆ. ಯಾಕಂದರೆ ಒಂದೊಂದು ಕಡೆ ಒಂದೊಂದು ರೀತಿ ಬಳಸಿದ್ರೆ ಇದು ಹೆಂಗ್ರಿ ಅಂತ ಭಾಳ ಮಂದಿಗೆ ಸಮಸ್ಯೆ ಆಗಿರ್ತದೆ. ಇದು ಅದಕ್ಕೆ ಅದನ್ನು ಬೇರೆ ಬೇರೆ ವಿಂಗಡಿಸಿದಾಗ ಇಲ್ಲಿ ವ್ಯಕ್ತಿ ಜಂಗಮ, ಸಮಾಜ ಜಂಗಮ, ಗುರು ಜಂಗಮ, ಕೊನೆಗೆ ದೇವರೇ ಜಂಗಮ ಆಗ್ತಾನೆ. ಇಲ್ಲಿ ವ್ಯಕ್ತಿ ಜಂಗಮದಲ್ಲಿ ಮೂರು ವಿಧ, ವ್ಯಕ್ತಿ ಜಂಗಮದಲ್ಲಿ ಕೂಡ ಮೂರು ವಿಧ. ಯಾವುದಂತಂದರೆ ಇಲ್ಲಿ ಸ್ವಯಜಂಗಮ, ಚರಜಂಗಮ, ಪರಜಂಗಮ. ಸ್ವಯಜಂಗಮ ಅಂತಂದರೆ ಒಂದೇ ಸ್ಥಳದಲ್ಲಿ ಇದ್ದು ಜ್ಞಾನ, ಧ್ಯಾನ, ಭಿಕ್ಷೆ, ಭೋಜನ, ಏಕಾಂತ, ಈ ನಾಲ್ಕರಲ್ಲೇ ಇರ್ತಕ್ಕಂಥದ್ದು ಸ್ವಯಜಂಗಮ ಅಂತಾರೆ. ಇನ್ನು ಚರಜಂಗಮ ಅಂತಂದರೆ ಎಲ್ಲೆಡೆಯಲ್ಲೂ ಸುತ್ತಿ ಸುಳುಯಿ ಸ್ವಾರ್ಥ ನಿಸ್ವಾರ್ಥದಿಂದ ನಿರಹಂಕಾರದಿಂದ ಅದನ್ನೆಲ್ಲ ಹಂಗೆ ಹರಿದು ಸ್ವಾರ್ಥ ನಿಸ್ವಾರ್ಥಗಳನ್ನೆಲ್ಲ ಬಿಟ್ಟು ಪರದಲ್ಲಿ ಇರೋದನ್ನು ಪರಜಂಗಮ ಅಂತ. ಹಂಗೆ ಸ್ವಯಜಂಗಮ, ಚರಜಂಗಮ,
ಪರಜಂಗಮ. ಜಂಗಮ ಅಂದರೆ ಚರಿಸುವುದು. ಆ ಚರಿಜಂಗಮದಲ್ಲಿ ನಾವು ನೋಡಿದಾಗ ಅದಕ್ಕೆ ಉದಾಹರಣೆಯಾಗಿ ಶರಣರು ಯಾವ ವಚನದಲ್ಲಿ ನೋಡಿದ್ರೆ ಬಸವಣ್ಣ ಗುರು ಚನ್ನಬಸವಣ್ಣ ಲಿಂಗ ಅಲ್ಲವ ಪ್ರಭುಗಳು ಜಂಗಮ ಅಂತ ಹೇಳ್ಕೊಡ್ತಾರೆ. ಯಾಕಂದರೆ ಅಲ್ಲವ ಪ್ರಭುಗಳು ಹೆಂಗೆ ಸಂಚಾರ ಮಾಡ್ತಾ ಮಾಡ್ತಾ ಎಂತೆಂಥ ಸಾಧಕರನ್ನು ಎಂಥವ್ರನ್ನೆಲ್ಲ ತಿದ್ದಿ ತೀಡಿ ಅವ್ರನ್ನ ಕಲ್ಯಾಣಕ್ಕೆ ಕರ್ಕೊಂಡ್ಬಂದಂಥ ಮಹಾನ್ ಜಂಗಮರು ಅಲ್ಲವ ಪ್ರಭುಗಳು ಅಂತ ನಾವಿಲ್ಲಿ ಹೇಳೋಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ನಾವು ಇನ್ನು ಮುಂದೆ ನೋಡಿದಂತೆಲ್ಲ ಈ ಪ್ರಾಪಂಚಿಕ ಮೋಹ ಹೇಳಿದಾಗ ಮಾತ್ರ ಅಲ್ಲಿ ನಿಸ್ವಾರ್ಥ ನಿರಾಭಾರಿ ಜಂಗಮ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಜಂಗಮ ದಾಸೋಹವನ್ನು ಸಲ್ಲಿಸಿಕೊಳ್ಳಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಅದಕ್ಕೆ ಇಲ್ಲಿ ಜಂಗಮ ದಾಸೋಹವನ್ನು ನಾವು ಮಾಡಬೇಕಾದಾಗ ಅದು ಬಹಳ ಮಹತ್ವಪೂರ್ಣ ಜಂಗಮ ದಾಸೋಹ ಅನ್ನೋದು ಇಲ್ಲಿ. ಯಾಕಂದರೆ ವ್ಯಕ್ತಿಯಾಗಿ ನಾವು ನೋಡೋಂಗಿಲ್ಲ, ಇಲ್ಲಿ ಸಮಾಜವಾಗಿ ನೋಡಿದ್ರೂ ಕೂಡ ಜಂಗಮ ದಾಸೋಹವನ್ನು ನಾವು ಸಲ್ಲಿಸಬೇಕಾದ್ರೆ ಅಲ್ಲಿ ವ್ಯಕ್ತಿಯನ್ನಾಗಿ ನೋಡದೆ ವ್ಯಕ್ತಿ ಒಳಗಿನ ಅರ್ಹತೆಯನ್ನು ನೋಡ್ತೀವಿ. ಯಾಕಂದರೆ ಕೇವಲ ವ್ಯಕ್ತಿ ಅಲ್ಲ ಜಂಗಮ, ತತ್ವ ಸಹಿತವಾಗಿ ವ್ಯಕ್ತಿ ಪ್ಲಸ್ ತತ್ವ ವ್ಯಕ್ತಿತ್ವ ನಿರ್ಮಾಣ ಆಗಿರ್ತಲ್ಲ ಅದೊಂದು ಅರ್ಹತೆ ಪಡೆದಾಗ ಅವನಿಗೆ ಜಂಗಮ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಂತಂದರೆ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಜಾತಿ ಜಂಗಮ ಕೋಟಿ ಕೋಟಿ, ನೀತಿ ಜಂಗಮ ಕೋಟಿ ಕೋಟಿ, ಜ್ಞಾನಿ ಜಂಗಮರ ಕಾಣೆ ಅಂತ. ನಾವು ಜಾತಿ ಜಂಗಮನ ನೋಡ್ತೀವಿ, ಆದರೆ ಇಲ್ಲಿ ಜಂಗಮಕ್ಕೆ ಜಾತಿ ಕುಲ ಯಾವುದೇ ಭೇದಗಳೆಲ್ಲ ನಿಸ್ಸೀಮವಾಗಿರೋದೇ ಜಂಗಮ. ಹುಟ್ಟಿನಿಂದ ಜಂಗಮತ್ವ ಬರೋದಿಲ್ಲ. ಇನ್ನು ಜಾತಿ ಜಂಗಮ ಅಂದಾಗ ನಾವು ನೋಡ್ತೀವಿ ಹಳ್ಳಿಗಳ ಈಗಲೂ ಕೂಡ ನಾವು ಐನೂರು ಐನೂರು ಅಂತ ಹೇಳ್ಕೊಂಡು ಬರ್ತಾರೆ. ಅದು ಎಲ್ಲರಿಗೂ ಅನುಭವ ಐತೆ. ಅದಕ್ಕೆ ಧರ್ಮ ಆಗಲಿ ಜಾತಿ ಆಗಲಿ ನಾವು ಒಂದು ವ್ಯಕ್ತಿಯಲ್ಲಿ ಕಾಣಬೇಕಾದ ಅವ್ರ ವ್ಯಕ್ತಿತ್ವದಿಂದ ಕಾಣೋಕ್ಕೆ ಸಾಧ್ಯ ಆಗ್ತದೆ. ಇನ್ನು ಜಂಗಮವನ್ನು ಸಮಾಜವಾಗಿ ನಾವು ನೋಡಿದಾಗ ಭಾಳ ವಿಶಾಲ ಅನ್ನಿಸ್ತದೆ ಇನ್ನು. ಯಾಕಂದರೆ ಸಕಲ ಜೀವರಾಶಿಗಳೆಲ್ಲ ಜಂಗಮವೇ ಆಗಿರೋದ್ರಿಂದ ನಾವು ಏನೇ ಮಾಡಿದ್ರು ಸಮಾಜದ ನಾವು ಒಂದು ಅಂಗ, ಸಮಾಜದ ಒಂದು ಅಂಗವೇ ನಾವು. ಯಾಕಂದರೆ ಸಮಾಜದಿಂದ ನಾವು ಪಡ್ಕೋತೀವಿ, ಆದರೆ ಪಡ್ಕೊಳ್ಳೋದಷ್ಟೇ ಇಲ್ಲ, ನಾವೇನು ಕೊಟ್ಟೀವಿ ಸಮಾಜಕ್ಕಂತ ನಾವು ಕೂಡ ಯೋಚನೆ ಮಾಡಬೇಕು. ಅದಕ್ಕೆ ಶರಣರು ನೋಡ್ರಿ ಜಂಗಮ ದಾಸೋಹಕ್ಕೆ ಎಷ್ಟು ಮಹತ್ವ ಕೊಟ್ಟರು ಅಂದರೆ ಭಾಳ ಭಾಳ ಮಹತ್ವ ಕೊಟ್ಟರು. ನೀ ಎಷ್ಟೇ ಗಳಿಸಿದ್ರು ಕೂಡ ಸ್ವಲ್ಪ ಭಾಗ ಸಮಾಜಕ್ಕಾಗಿ ಕೊಡಬೇಕು. ಯಾಕಂದರೆ ಸಮಾಜಕ್ಕೆ ಕೊಡೋದ್ರಿಂದ ಏನಾಗ್ತದೆ ಅಂದರೆ ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ. ಅಂದರೆ ಲಿಂಗದ ಬಾಯಿ ಜಂಗಮ, ಉಣುವ ಉಡುವ ಕೂಡಲ ಸಂಗಮ ಜಂಗಮ ಮುಖದಿಂದ. ಕೂಡಲ ಸಂಗಮ ಉಣೋದು ಜಂಗಮ ಮುಖದಿಂದ ಊಟ ಮಾಡಿದ್ರೆ ನಾವು ಯಾರೇ ಉಣಿಸ್ತೀವಿ ಉಣಿಸ್ತೀವಿ ಅವ್ರಿಗೆ ಮುಟ್ಟಲ್ಲ, ಅದು ಲಿಂಗ ತೃಪ್ತಿ ಆಗ್ತದೆ. ಅದಕ್ಕೆ ಜಂಗಮ ಸೇವೆಗೆ ಭಾಳ ಭಾಳ ಮಹತ್ವ ಕೊಟ್ಟರು. ಎಲ್ಲಿ ನಾವು ಮಾಡ್ತೀವಿ ಅದು ಖಂಡಿತ ದೇವರಿಗೆ ಮುಟ್ತದೆ. ಅದಕ್ಕೆ ನಮ್ಗೆ ನಾವು ಸುಂಕ ಕೊಡಬೇಕಲ್ಲ, ತೆರಿಗೆ ಕೊಡಬೇಕಲ್ಲ, ನಾವು ಗಳಿಸಿದ ಕಾರಣಕ್ಕೆ ಹೆಂಗೆ ಟ್ಯಾಕ್ಸ್ ಕೊಡ್ತೀವೋ ಹಂಗೆ ನಮ್ಮ ಭಕ್ತಿಯ ಭಂಡಕ್ಕೆ ಜಂಗಮನೆ ಸುಂಕಿಗ ನಾವು ಅವ್ರಿಗೆ ಸಲ್ಲಿಸಲೇಬೇಕು ಅಂತ ಇಲ್ಲಿ ಒಂದು ಕಟ್ಟ ಇದನ್ನು ಹಾಕಿದ್ದಾರೆ. ಅದಕ್ಕೆ ನಾವೇನು ಮಾಡ್ತೀವಿ ಇಲ್ಲಿ ಸಮಾಜಕ್ಕೆ ಬಂದಾಗ ಸಮಾಜ ಮುಖವಾಗಿ ನೋಡ್ತೀವಿ, ವ್ಯಕ್ತಿಯನ್ನು ಅವಾಗ ನೋಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳಿದರು, ಕಲ್ಲನಾಗರ ಕಂಡರೆ ಹಾಲನೇರೇನೆಂಬರು, ಉಂಬ ಜಂಗಮ ಬಂದರೆ ನಡೆ ನಡೆ ಎಂಬರು. ಇಲ್ಲಿ ವ್ಯಕ್ತಿಯಾಗಿ ನಾವು ತಗೊಂಡಾಗ, ಸಮಾಜವಾಗಿ ತಗೊಂಡಾಗ, ಅಲ್ಲಿ ಉಣ್ಣೋ ಜಂಗಮ ಬಂದರೆ ಹಸಿದ ಜಂಗಮ ಬಂದಾಗ ಇಲ್ಲ ಅಂಥೇಳಿ ಉಣ್ಣದ ಲಿಂಗಕ್ಕೆ ನಾವು ಬೋನವನ್ನು ಹಿಡಿತೀವಿ, ನೈವೇದ್ಯವನ್ನು ಮಾಡಿ ಭಾಳ ನಾವು ಕೃತಾರ್ಥರಾದೀವಿ ಅಂತ ನಾವು ಭಾವಿಸ್ತೀವಿ. ಬಸವಣ್ಣವ್ರು ಹೇಳ್ತಾರೆ ಒಂದು ಕಡೆ, ನಾನು ಪ್ರಸಾದ ಮಾಡುವಾಗ ಜಂಗಮದ ಶಬ್ದ ಕೇಳಿದೆ ಅಂದರೆ ಅದರಲ್ಲಿ ತಟ್ಟೆ ಕೈ ಇಟ್ಟದ್ದನ್ನು ನಾನು ಹಾಗೆ ಊಟ ಮಾಡಿದೆ ಅಂದರೆ ಅದು ನಾಯಕ ನರಕ, ತಟ್ಟೆಯಲ್ಲಿ ಕೈ ತೆಗೆದೆ ಅಂದರೆ ಅದು ಲಿಂಗ ತೃಪ್ತಿ ಅಂತ ಹೇಳ್ತಾರೆ. ಯಾವಾಗ ಮನೆಗೆ ನಾವು ಊಟಕ್ಕೆ ಕುಂತಾಗ ಯಾರಾದರೂ ಬಂದರು ಜಂಗಮರು ಹಸಿದವರು ಅಂದರೆ ಹಂಗೆ ಒದರ್ತಾರೆ ಬಿಡಿ, ನಮಗೇನು ನಮ್ಮ ಪಾಡಿ ನಾವು ಊಟ ಮಾಡಿದ್ವಿ ಅಂದರೆ ಅದು ನಾಯಕ ನರಕ. ಎಷ್ಟು ಸೂಕ್ಷ್ಮ ಸೂಕ್ಷ್ಮವಾಗಿ ಹೇಳಿದಾರೆ ಅಂತಂದರೆ ಅದಕ್ಕೆ ವ್ಯಕ್ತಿಯಾಗಿ ನೋಡಿದೆ ಸಮಾಜವಾಗಿ ನೋಡಿದೆ ಅದು ಲಿಂಗ ತೃಪ್ತಿ ಅಂತ ನಾವಿಲ್ಲಿ ಭಾವಿಸಬೇಕಾಗ್ತದೆ. ಯಾಕಂದರೆ ಭಕ್ತನ ಮನೆಗೆ ಜಂಗಮ, ಜಂಗಮಗೆ ಕೂಡ ಬಸವಣ್ಣವರು ಒಂದು ನೀತಿಯನ್ನು ಇಟ್ಟಾರೆ. ಏನಂದರೆ ಭಕ್ತ ಭಾಳ ಭಕ್ತಿಯಿಂದ ಜಂಗಮ ಪ್ರಸಾದ ಕರೀತಾರೆ, ಜಂಗಮ ಸೇವೆ ಮಾಡ್ತಾರೆ, ಆದರೆ ಭಕ್ತನ ಮನೆಗೆ ಬಂದ ಜಂಗಮ ಭಕ್ತನ ವಧವನ್ನು ತುಡುಗುಣಿತನದಲ್ಲಿ ನೋಡಿದರೆ ನಾಯಕ ನರಕ ಅಂತ. ಯಾಕಂದರೆ ಎಷ್ಟು ಉನ್ನತಕ್ಕೋದ್ರೂ ಮನಸ್ಸು ಯಾವ ಕ್ಷಣ ಚಂಚಲ ಅಂತ ನಮಗೆ ಗೊತ್ತಿಲ್ಲ. ಎಂಥ ಮೇಲೆ ಹೋಗಿದ್ದವರೆಲ್ಲ ಒಂದು ಕ್ಷಣದ ಉರುಳಿ ಬಿದ್ದಂಥ ಕಥೆಗಳಾಗಲಿ ಘಟನೆಗಳಾಗಲಿ ನಾವು ಅನೇಕ ನೋಡಿದ್ದೀವಿ. ಹಂಗೆ ಜಂಗಮನ ಮನಸ್ಸು ಭಕ್ತನ ಹೆಂಡತಿ ಯಾವಾಗ ಸುಂದರಿ ಇದ್ಲು ಅಂತಂದರೆ ಆಕೆಯನ್ನು ನೋಡಿ ಮನಸ್ಸು
ತುಡುಕಬಾರ್ದು. ಆಕೆನ ಕದ್ದು ನೋಡ್ತಕ್ಕಂಥ ಅನೀತಿ ಕೆಲಸ ಜಂಗಮ ಮಾಡಿದ್ರೆ ಅವನಿಗೆ ನಾಯಕ ನರಕ ಅಂತೇಳಿ ಶರಣರು ನಮ್ಮನ್ನು ಎಚ್ಚರಿಸ್ತಾರ. ಅದಕ್ಕೆ ಹೆಂಗೆ ನಮಗೆ ಹೆಂಗೆ ನೀತಿ ಅದವೋ ಜಂಗಮನಿಗೆ ಕೂಡ ಅದೇ ರೀತಿ ನೀತಿಗಳನ್ನು ಇಲ್ಲಿ ಶರಣರು ಇಟ್ಟಿದ್ದಾರೆ. ಯಾಕಂತಂದರೆ ಭಾಳಷ್ಟು ಜನ ನೋಡೋಕ್ಕೆ ವೇಷ ಹಾಕ್ಕೊಂಡಿರ್ತಾರೆ, ಆದರೆ ವೇಷಕ್ಕೆ ತಕ್ಕಂತೆ ಇರೋದಿಲ್ಲ. ಅದು ಸಿದ್ದರಾಮೇಶ ಇರ್ತದೆ, ವೇಷವ ಧರಿಸ್ತಾರೆ, ಖರೆ ವೇಷಕ್ಕೆ ತಕ್ಕಂಥ ಆಚರಣೆ ಇರೋದಿಲ್ಲ. ಅದಕ್ಕೆ ಇಲ್ಲಿ ತುರುಬಾಗಲಿ ಬೋಳಾಗಲಿ ಜಡೆಯಾಗಲಿ ಅರಿವು ಆಚಾರ ಉಳ್ಳದ್ದೇ ಜಂಗಮ ಅಂತ ಹೇಳ್ತಾರೆ. ಹೆಣ್ಣು ಗಂಡು ಯಾವುದೇ ಬಡವ ಬಲ್ಲಿದ ಎಲ್ಲರ ಯಾವುದನ್ನು ಭೇದವೇ ಇಲ್ಲ ಅಲ್ಲಿ. ಅಲ್ಲಿ ಭೇದವನ್ನು ತೊಡೆದಂಥ ಅರಿವು ಆಚಾರ ಉಳ್ಳಂಥ ಜಂಗಮವೇ ನಿಜವಾದ ಜಂಗಮ ಅಂತಿಲ್ಲಿ ನಮಗೆ ತಿಳಿಸ್ತಾರೆ. ಶರಣೆ ಗಿರಿಜಮ್ಮ ಧರ್ಮರೆಡ್ಡಿಯವರ ಚಿಂತನೆಯ ಮುಂದುವರೆದ ಭಾಗವನ್ನ ವೀಕ್ಷಿಸೋಣ. ಅದಕ್ಕೂ ಮುನ್ನ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದಲ್ಲಿ ಶರಣೆ ಗಿರಿಜಮ್ಮ ಧರ್ಮರೆಡ್ಡಿಯವರು ನಮ್ಮ 12ನೇ ಶತಮಾನದ ಶರಣರು ಜಂಗಮ ದಾಸೋಹಕ್ಕೆ ಕೊಟ್ಟಂತಹ ಪ್ರಾಮುಖ್ಯತೆಯನ್ನು ಸ್ಮರಿಸಿಕೊಳ್ಳುತ್ತಾ ವಚನಗಳ ಉದಾಹರಣೆಗಳನ್ನು ಕೊಟ್ಟು ಜಂಗಮ ಎನ್ನುವುದು ಕೇವಲ ವ್ಯಕ್ತಿ ಅಥವಾ ಸಮಾಜವನ್ನಾಗಿ ನೋಡದೆ ಅದನ್ನು ಲಿಂಗ ತೃಪ್ತಿ ಎಂದು ನೋಡಬೇಕು ಎನ್ನುತ್ತಾ ಜಂಗಮ ತತ್ವದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಕೊಡುತ್ತಿದ್ದಾರೆ. ಬನ್ನಿ ಆಲಿಸಿ ಅರಿತುಕೊಳ್ಳೋಣ. ಅದಕ್ಕೆ ಇನ್ನೊಂದು ಕಡೆ ಆಯ್ದಕ್ಕೆ ಮಾರಾಯಣವರು ಹೇಳ್ತಾರೆ ಏನಂದ್ರೆ, ತೊಟ್ಟು ಬಿಡದನ್ನಕ್ಕ ಮತ್ತಾ ಬಿಡದಾಸೆ, ತೊಟ್ಟು ಬಿಡದನ್ನಕ್ಕ ಮತ್ತಾ ಬಿಡದಾಸೆ, ಮರ್ತ್ಯದ ಹಂಗುಳನ್ನಕ್ಕ ಸತ್ಯ ಶರಣರ ಸಂಘ ನಿತ್ಯ ಜಂಗಮ ಸೇವೆ. ನೋಡ್ರಿ ಎಷ್ಟು ಪ್ರತಿಯೊಂದು ಸಾಲಿನಲ್ಲಿ ಕೂಡ ಅವರು ಜಂಗಮ ದಾಸೋಹದ ಬಗ್ಗೆ ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಯಾಕಂತಂದರೆ ತೊಟ್ಟು ಬಿಡೋ ತನಕ ತೊಟ್ಟನ್ನು ಹಿಡ್ಕೊಂಡಾಗ ಮಾತ್ರ ಅದು ಕಾಯಿ ಹಣ್ಣಾಗ್ತದೆ, ಪರಿಪಕ್ವತೆ ಬರ್ತದೆ. ಇನ್ನೂ ಮಿಡಿಗ ಇದ್ದಾಗ ತೊಟ್ಟಿನಿಂದ ಉದುರಿ ಬಿದ್ದೋಯ್ತು ಅಂತಂದರೆ ಅದು ಹಣ್ಣಾಗಕ್ಕೆ ಸಾಧ್ಯ ಇಲ್ಲ, ಅಲ್ಲೇ ಒಣಗೋಗ್ತದೆ, ನಾಶ ಆಗೋಗ್ತದೆ. ಅದಕ್ಕೆ ಹೇಳ್ತಾರೆ ಇಲ್ಲಿ ತೊಟ್ಟು ಬಿಡದನ್ನಕ್ಕೆ ಮತ್ತ ಬುಡದಾಸೆ, ಅದು ಕಾಯಿ ತಾನು ಹಣ್ಣಾಗೋವರೆಗೂ ಅಲ್ಲೇನು ಮಾಡಬೇಕು, ಬುಡದ ಚಿಂತೆ ಮಾಡಬೇಕು. ಬುಡದ ಚಿಂತೆ ಮಾಡಿದಾಗ ತಾನು ಹಣ್ಣಾಗ್ತದೆ ಹೊರತು ಉದುರಿ ಬಿದ್ದರೆ ಹಣ್ಣಾಗೋದಿಲ್ಲ. ಹಾಗೆ ಮರ್ತ್ಯದ ಹಂಗುಳನ್ನಕ್ಕ ನಾವು ಎಲ್ಲಿವರೆಗೂ ಈ ಸಮಾಜದಲ್ಲಿ ಈ ಮರ್ತ್ಯದಲ್ಲಿ ನಾವು ಬದುಕ್ತೀವಿ ಅಂದರೆ ನಮಗೊಂದು ಜುಮ್ಮೆದಾರಿ ಅದ, ನಾವು ಸಮಾಜಕ್ಕೆ ದಾಸೋಹ ಮಾಡಬೇಕು. ಯಾವುದೇ ದಾಸೋಹ ಮಾಡಿರಿ ಅಂದರೆ ತನುದಾಸೋಹ, ಮನದಾಸೋಹ, ಜ್ಞಾನದಾಸೋಹ, ಧನದಾಸೋಹ, ಅನ್ನದಾಸೋಹ, ಏನು ನಿಮಗೆ ಸಮಯ ದಾಸೋಹ ಅದೇನು ಸಾಮಾನ್ಯ ಅಲ್ಲರಿ. ಸಮಯ ದಾಸೋಹ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೋದು. ಅದಕ್ಕೆ ನಮ್ಮಂದು ಯಾವುದಾಗ್ತದೋ ಅಷ್ಟು ನಿಸ್ವಾರ್ಥ ನಿಸ್ವಾರ್ಥ ನಿರಹಂಕಾರದಿಂದ ನಾವು ಮಾಡೀವಿ ಅನ್ನೋ ಅನ್ನಲಾರ್ದೆ, ಅದರಾಗಿ ನಾನು ಅನ್ನೋದು ಇರಲಾರ್ದಂಗೆ ನಾವು ಯಾವಾಗ ಅರ್ಪಿಸ್ತೀವೋ ಆವಾಗ ನಮಗೆ ಅದರ ಪರಿಣಾಮ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾನು ನಾ ಕೊಟ್ಟೀನಿ ಆದರೆ ನನಗೇನು ಲಾಭ ರೀ? ಕೆಲವರು ಕೇಳ್ತಾರೆ ಏನನ್ನ ಕೊಡ್ರಿ ಸಹಾಯ ಮಾಡಿ, ಆದರೆ ನನಗೇನು ಲಾಭ? ಲಾಭ ಇದ್ದರೆ ಮಾಡಬೇಕು, ಇಲ್ಲದ್ರೆ ಇಲ್ಲ. ಅದಕ್ಕೆ ದಾಸೋಹ ಅನ್ನೋದಿಲ್ಲ. ಅದಕ್ಕೆ ಲಾಭ ಇದ್ದರೆ ಮಾಡಿದ್ರೆ ಅದಕ್ಕೆ ದಾಸೋಹ ಅಂತ ಹೆಂಗತ್ತಂದು ನಮ್ಮ ಲಾಭ ಬಯಸ್ತಾ ಇರ್ತೀವಿ, ಅದು ವ್ಯವಹಾರ ಆಗ್ತದೆ ಹೊರತು ದಾಸೋಹ ಆಗೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ ಏನನ್ನೋ ಬಯಸಲಾರ್ದಂಗೆ ನಿಸ್ವಾರ್ಥವಾಗಿ ಬಲಗೈ ಮಾಡಿದ್ದು ಎಡಗೈ ಗೊತ್ತಿರಬಾರ್ದಂತ ಅಷ್ಟೊಂದು ಸೂಕ್ಷ್ಮ ಅಂದ ಹೇಳ್ತಾರೆ. ಲಕ್ಕಮ್ಮ ತಾ ಹೇಳ್ತಾಳೆ ಕೊಡದೆ ತ್ಯಾಗಿ ಎನಿಸಿಕೊಂಬೋರು ಭಾಳ ಜನ ಇರ್ತಾರಂತ. ಇನ್ನು ಕೊಟ್ಟಿರೋದಿಲ್ಲ ಆಗಲೇ ತ್ಯಾಗಿ ಅನಿಸ್ಕೊಂಡ್ಬಿಟ್ಟಿರ್ತಾರೆ. ಹಿಂಗೆ ಚಂದ ಕೇಳೋಕ್ಕೆ ಹೋಗಿರ್ತಾರೆ, ಚಂದ ಕೇಳೋಕೆ ಹೋದಾಗ ಅವರೆಲ್ಲ ಇಷ್ಟಿಷ್ಟು ಹಾಕ್ಬೇಕಂದಾಗ ಬರ್ಕೋರಿ ಒಂದು 25,000 ಬರ್ಕೊಂಬಿಡ್ರಿ ನಮ್ಮ ಹೆಸರಿಗೆ ಅಂತ ಹೇಳ್ತಾರೆ. ಆಯ್ತು ಅಂತ ಇವ್ರು ಬರ್ಕೊಂತಾರೆ. ಕೊಡ್ರಿ ಅಂದಾಗ ಇನ್ಸ್ಟಾಲ್ಮೆಂಟ್ನ ಕೊಡ್ತಾ ಹೋಗ್ತೀವಿ, ನೀವು ಬರ್ಕೊಂಡಂದು ಹೋಗ್ರಿ ಆಮೇಲೆ ಕೊಡ್ತೀವಿ ಅಂತಾರೆ. ಇವ್ರು ಅನೌನ್ಸ್ ಮಾಡ್ತಾರೆ ಇಂಥವ್ರು 25,000 ಕೊಟ್ಟರು, 30,000 ಕೊಟ್ಟರು. ಆಯ್ತಿಲ್ಲ ಇಲ್ಲಿ ತ್ಯಾಗಿ ಅನಿಸ್ಕೊಂಡ್ರು ಮಂದ್ಯಾಗ ಮೈಕ್ನಾಗ ಎಲ್ಲ ಹೇಳಿಬಿಟ್ರೆ ಮುಗಿದೋಯ್ತು ಅವ್ರು ಕೊಟ್ಟಂಗೆ, ಆದರೆ ಅವ್ರು ಕೊಡೋದಿಲ್ಲ ಎಷ್ಟೋ ಜನ. ಆದರೆ ಇಂಥ ಒಂದು ಕೊಡದೆ ತ್ಯಾಗಿ ಎನಿಸಿಕೊಂಬೋರು ನೋಡಬಾರ್ದು ಅಂತ ಹೇಳ್ತಾಳೆ ಲಕ್ಕಮ್ಮ ತಾ ಎಚ್ಚರಿಸ್ತಾಳೆ. ಹಂಗೆ ಒಬ್ಬತ್ತ ತನ್ನಲ್ಲಿ ಹಣ ಭಾಳ ಇತ್ತಂತ ಗುರುವಿನ ಹತ್ರ ತಂದಂತ ತಂದು ಎಷ್ಟೊಂದು ಅವಾಗ ಚಿನ್ನದ ನಾಣ್ಯಗಳಿದ್ದವು, ಭಾಳ ದೊಡ್ಡ ಲಕ್ಷಾಧೀಶ್ವರ, ಈಗಿನ ಲೆಕ್ಕದ ಕೋಟೆಧೀಶ್ವರ ಅನ್ಬೇಕಾಗ್ತದೆ. ಅವ್ರು ಬಂದು ದೊಡ್ಡ ಚೀಲ ಹಾಕೊಂಬಂದು ಗುರುವಿನರು ಟಕ್ ಅಂತ ಜೋರಾಗಿ ಇಟ್ಬಿಟ್ನಂತ. ಇಟ್ಟುಕೊಳ್ಳೋ ಗುರು ನೋಡ್ತಾನೆ ಅವನಿಗೆ ಆಶ್ಚರ್ಯ ಆಗ್ತದೆ, ಇವನು ನಾನೇ ಕೊಡ್ತೀನಿ ಅನ್ನೋ ಅಹಂಕಾರ ಅವ್ನ ಮುಖದ ತುಂಬಿ ತುಳ್ಕಕತ್ತಿರ್ತದೆ. ಆವಾಗ ಕೊಟ್ಟ ಮೇಲೆ ಗುರುಗಳೇ ಇದನ್ನು ತೊಗೊಳ್ರಿ ಅಂತ. ಆಯಿತು ಅಂತಾರೆ. ಹೋಗ್ತೀನಂದ್ರೆ ಹೋಗಂತಾನೆ ಗುರು. ಅವನಂತಾನೆ ನೀ ಏನು ಹೇಳಂಗಿಲ್ಲ ಏನು ನನಗೆ ಅಂತಾನೆ.
ನಿನಗೇನು ಹೇಳಬೇಕು ಅಂತಾನೆ. ಇಲ್ಲ, ನಾ ಇಷ್ಟೊಂದು ದುಡ್ಡು ಕೊಟ್ಟಿದ್ದೆ, ನನಗೊಂದಿಷ್ಟು ಧನ್ಯವಾದ ಹೇಳಿಲ್ಲಲ್ಲ ಅಂತಾನೆ. ಗುರು ಅಂತಾನ, ನೀ ಇಷ್ಟು ಅಹಂಕಾರದ ಇಟ್ಟಿದ್ದಿ ಒಳ್ಳೆಯದು, ಆಮೇಲೆ ನಾ ಸ್ವೀಕಾರ ಮಾಡಿದ್ದೆ ದೊಡ್ಡ ಉಪಕಾರ ಆಗ್ಯದ ನಿನ್ನ ಮೇಲೆ. ನಾನು ಸ್ವೀಕಾರ ಮಾಡಿದ್ದೆ ದೊಡ್ಡದು, ಇನ್ನು ಧನ್ಯವಾದ ಎದಕ್ಕೆ ಹೇಳ್ಬೇಕು ನಿನಗೆ, ಇಟ್ಟರೆ ಇಡು ಇಲ್ಲ ತಗೊಂಡೋಗ ಅಂತ. ಅಂದರೆ ನಿರಾಭಾರಿ ಜಂಗಮರು ಹಂಗೆ ಹೇಳ್ತಾರೆ, ಎಲ್ಲಿ ಭಕ್ತ ಸಿಟ್ಟಾತಾನೆ ಅನ್ನೋ ಅಂತ ಧನ್ಯವಾದ ಹೇಳಿ ಇಟ್ಕೊಳ್ಳೋ ಅಂತ ಗುರುಗಳೂ ಇರ್ತಾರೆ. ಆದರೆ ಅವ್ರು ನಿರಾಭಾರಿ ಆಗಿರೋದ್ರಿಂದ ನೀನು ಕೊಟ್ಟದನ್ನ ಸ್ವೀಕಾರ ಮಾಡಿದಿನಲ್ಲ ಅದು ಬಹಳ ದೊಡ್ಡದು, ಅದನ್ನು ನಾವು ತಿಳ್ಕೊಬೇಕು. ಇಲ್ಲಿ ದಾನದಲ್ಲಿ ಏನಾಗ್ತದೆ, ನಾನು ಕೊಟ್ಟೀನಿ ನಾನು ಕೊಟ್ಟೀನಿ ಅಂತ ದೊಡ್ಡಸ್ತಿಕೆ ನಮ್ಮಲ್ಲಿ ಇರ್ತದೆ, ಅಹಂಕಾರ ಇರ್ತದೆ. ಆದರೆ ದಾಸೋಹದಲ್ಲಿ ಶರಣರಿಗೆ ನಾನು ಅರ್ಪಣೆ ಮಾಡೀನಿ, ಅವ್ರು ಸ್ವೀಕರಿಸಿದ್ದೇ ನನ್ನ ಭಾಗ್ಯ, ಅವ್ರು ಸ್ವೀಕರಿಸಿದ್ದೇ ನನ್ನ ಪುಣ್ಯ ಅಂತ ನಾವೇನು ಭಾವಿಸ್ತೀವಲ್ಲ, ಇದು ದಾಸೋಹ ಆಗ್ತದೆ ಹೊರತು ಇಲ್ಲಿ ದಾನ ಅಂತ ಆಗೋದಿಲ್ಲ. ಅದಕ್ಕೆ ಕೊಡುವಾಗ ನಮ್ಮಲ್ಲಿ ಒಂದು ಅರ್ಪಣಾ ಸಮರ್ಪಣಾ ಭಾವ ಇರಬೇಕು ಹೊರತು ಅಲ್ಲಿ ನಮ್ಗೆ ಏನು ಬೇಕಾಗೋದಿಲ್ಲ ಅಂತ ನಾವಿಲ್ಲಿ ತಿಳ್ಕೊಬೋದು. ಅಲ್ಲಂತ ಇಲ್ಲ ಅಂತಂದರೆ ಏನಾಗ್ತದೆ, ನಮ್ಮ ಹೆಸರೇ ಬರಲಿಲ್ಲರಿ, ನಾವು ಎಷ್ಟು ಕೊಟ್ಟಿವಿ, ಕಷ್ಟಗಳು ಬಂದಾಗ ನೋಡಬೇಕು ಎಲ್ಲರೂ ಎಷ್ಟು ಕೇಳ್ತಾರೆ, ನಾವು ಎಷ್ಟು ಕೊಟ್ಟಿ ಆದರೂ ನಮ್ಮ ಕಷ್ಟಗಳು ಬರಬಾರ್ದಿತ್ತು ಅಲ್ರಿ, ನಾವು ದಾನ ಧರ್ಮ ಮಾಡಿ ಕಷ್ಟಗಳು ಬರಬಾರ್ದಿತ್ತು ಅಂತೇನು ಯಾರನ್ನ ರಿಸಿಪ್ಟ್ ಕೊಡ್ತಾರೇನು, ಸಾಧ್ಯ ಅದ ಏನು ಇಲ್ಲ. ಅದ್ರ ಪಾಡಿಗದು ಇದ್ರ ಪಾಡಿಗಿದು ಕಷ್ಟಗಳನ್ನ ಸ್ವೀಕಾರ ಮಾಡಬೇಕಷ್ಟೇ ಹೊರತು ಈ ಯಾಕೆ ಬಂದು ಅಂತ ಪ್ರಶ್ನೆ ಮಾಡೋ ಹಕ್ಕು ನಮಗಿಲ್ಲ. ಅದಕ್ಕೆ ಹೇಳ್ತಾರೆ, ಜಂಗಮನಿಗೆ ಸುಖ ದುಃಖಗಳು ಸಮಾನ, ಮಾನ ಅಪಮಾನ ಸಮಾನ, ಒಂದು ಸ್ಥಿತಪ್ರಜ್ಞತ್ವ ಅಳವಟ್ಟಿರ್ತದೆ. ಆದರೆ ಅವರು ಕಲ್ಲು ಮನಸ್ಸಿನವರಲ್ಲ ಜಂಗಮರು. ಬಸವಣ್ಣವ್ರು ಹೇಳ್ತಾರೆ, ಭಕ್ತನ ಸುಖ ದುಃಖಗಳು ತನ್ನದೆಂಬುದಾಗಿ, ಭಕ್ತನ ಸುಖ ದುಃಖದಲ್ಲಿ ಕೂಡ ಸ್ಪಂದಿಸಬೇಕು, ಹಂಗಂತ ದಿನ ಇಡೀ ಅಳ್ಕೊಂತ ಕೂಡೋದಲ್ಲ, ಆದರೆ ಸ್ಪಂದಿಸಬೇಕು. ಅವನಿಗೆ ನೋವನ್ನು ಇವರು ಅರ್ಥ ಮಾಡ್ಕೊಂಡು ಸಮಾಧಾನ ಮಾಡಬೇಕೇ ಹೊರತು ಅವನ ಜೊತೆ ಇವರು ಅಳಂಕ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಭಕ್ತನ ಸುಖ ದುಃಖಗಳು ಸ್ಪಂದಿಸ್ತಕ್ಕಂಥ ಕರುಣಾಮಯಿ ನಾವು ನೋಡ್ತೀವಿ. ಈಗೆಲ್ಲ ನಾವು ಪೂಜೆ ಆದ ನಂತರ ಹಾಕ್ತೀವಿ, ಗುರುಪಾದೋದಕ ಲಿಂಗಪಾದೋದಕ ಜಂಗಮ ಪಾದೋದಕ ಕರುಣಾಜಲ ವಿನಯ ಜಲ ಸಮತಾ ಜಲ ಅಂತ ಈ ಮೂರು ಗುಣಗಳನ್ನು ನಾವು ಅಳವಡಿಸ್ಕೊಂಡಿವಿ ಅಂದರೆ ನಮ್ಮ ಸುಖ ದುಃಖಗಳಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಅದಕ್ಕೆ ನಾವು ಅರ್ಪಣೆ ಭಾವ ನಮ್ಮಲ್ಲಿ ಬಂತು ಅಂದರೆ ಬಸವಣ್ಣರು ಹೇಳ್ತಾರಲ್ಲ, ಎನ್ನ ಮಾನ ಅಪಮಾನ ನಿಮ್ಮದು, ಎನ್ನ ಹಾನಿರುದ್ಧಿ ನಿಮ್ಮದು, ಎನ್ನ ವಾಮಕ್ಷೇಮ ನಿಮ್ಮದು, ಎಲ್ಲ ನಿಮ್ಮದೇ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲೇ ಸಂಗಮ ದೇವ ಅಂತಾರೆ. ಅಂದರೆ ನಮ್ಮ ಸಮರ್ಪಣೆ ಭಾವ ಹೆಂಗಿರಬೇಕಂದ್ರೆ, ವಾಪಸ್ ಏನನ್ನೋ ಬಯಸಬಾರ್ದು, ದೇವ ನೀನೇನು ಕೊಡ್ತೀಯೋ ಅದು ನನಗೆ ಸ್ವೀಕಾರ ಅದ ಅನ್ನೋ ಒಂದು ಭಾವ ನಮ್ಮಲ್ಲಿ ಬರಬೇಕಂತೆ. ಅದನ್ನೆಲ್ಲ ಕಲಿಸೋರು ಗುರುವಿನ ಗುರು ಜಂಗಮ ಬಸವಣ್ಣ ಹೇಳ್ತಾರೆ, ಗುರುವಿನ ಗುರು ಜಂಗಮ. ಯಾಕಂತಂದರೆ ಗುರು ಇದ್ದಲ್ಲೇ ಹೇಳ್ತಾರೆ, ಜಂಗಮರು ಸಂಚಾರ ಮಾಡಿ ಎಲ್ಲೆಲ್ಲಿ ಸಾಧಕರಿಗೆ ಏನೇನು ಅವಶ್ಯವಾದ ಕೊಟ್ಟು ಅವ್ರು ಕರ್ಕೊಂಬರ್ತಾರೆ. ಉದಾಹರಣೆ ನೋಡಿ, ಜಂಗಮ ಆಗಿರೋದ್ರಿಂದನೇ ಅಲ್ಲಮ್ಮ ಪ್ರಭುಗಳು ಮುಕ್ತಾಯಕ್ಕನ್ನು ಕರ್ಕೊಂಬಂದರು, ಸಿದ್ದರಾಮೇಶ್ವರ ಕರ್ಕೊಂಬಂದರು, ಗೊಗ್ಗಯ್ಯನ್ನು ಕರ್ಕೊಂಬಂದರು, ಹಿಂಗೆಲ್ಲ ಒಬ್ಬೊಬ್ಬರನ್ನ ಒಂದು ಒಳ್ಳೆ ದಾರಿಗೆ, ಅಕ್ಕ ಮಾದೇವಿ ಕೂಡ ಎಷ್ಟೊಂದು ಚರ್ಚೆ ಮಾಡಿ ಆಕೆಗೆ ಒಂದು ಮುಂದಿನ ಮಾರ್ಗದರ್ಶನವನ್ನು ನೀಡಿದಂಥವರೇ ಅಲ್ಲಮ್ಮ ಪ್ರಭುಗಳು. ಅದಕ್ಕೆ ಅಂಥ ಒಂದು ಭಾವ ಭಕ್ತಿ ಭಾವ ನಮ್ಗೆ ಹುಟ್ಟಬೇಕಾದ್ರೆ ನಾವು ಗುರುಲಿಂಗ ಜಂಗಮದಲ್ಲಿ ಭೇದ ಮಾಡಬಾರ್ದು. ಗುರು ಅಂದರೆ ಶ್ರೇಷ್ಠ, ಲಿಂಗ ಅಂದರೆ ಶ್ರೇಷ್ಠ, ಜಂಗಮ ಏನು ಬಿಡ್ರಿ ಅವನ ಮನುಷ್ಯ ಅದನ್ನ ಅನ್ಬಾರ್ದು ಅಂತ ಹೇಳ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮವನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಶರಣರ ಚಿಂತನೆಯನ್ನು ನೋಡೋಣ. ನಿರಂತರವಾಗಿ ಶ್ರೀ ಬಸವ ವಾಹಿನಿಯನ್ನು ನೋಡ್ತಾ ಇರಿ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.